ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ, ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಡು ಸ್ವಪ್ನ ಲೋಕ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ತುಂಬ ದಿನ ಆದಮೇಲೆ ಒಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ದಿನ ಆಯಿತು ಡೈಲಿ ವ್ಲಾಗ್ಸ್ ಮಾಡಿ. ಸೊ ಇವತ್ತು ಹಾಗೆ ಡೈಲಿ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 10:30 ಆಗಿದೆ. ಇವಾಗ ಅಡುಗೆ ಮಾಡಬೇಕು. ಸೊ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ. ಏನಿಲ್ಲ, ಸಿಂಪಲ್ ರೆಸಿಪಿ, ಟೊಮೆಟೊ ರಸಮ್ ಮತ್ತು ಸೊಪ್ಪು ಪಲ್ಯ ಮಾಡೋಣ ಅಂತ ಇದ್ದೀನಿ ಮಧ್ಯಾಹ್ನಕ್ಕೆ. ಸೊ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ದಿನ ಆಯ್ತಲ್ವ ಡೈಲಿ ವ್ಲಾಗ್ಸ್ ಮಾಡಿ, ಹಾಗೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇವತ್ತು ಏನಂತ ಹೇಳಿದ್ರೆ ಯಾವ ವೀಡಿಯೋಸು ಮಾಡಿಲ್ಲ, ರೀಲ್ಸ್ ಆಗಲಿ ಮೋಜ್ ಯಾವುದಕ್ಕೂ ವೀಡಿಯೋ ಮಾಡಿಲ್ಲ. ಸ್ವಲ್ಪ ಜಾಸ್ತಿ ವರ್ಕ್ ಇದ್ದಿದ್ದರಿಂದ ಹಾಗೆ ಬಿಟ್ಟೆ. ಆಮೇಲೆ ಮಾಡೋಣ ಅಂಥೇಳಿ, ಮಧ್ಯಾಹ್ನ ಮೇಲೆ ಮಾಡೋಣ ಅಂತ. ಇವಾಗ ಬನ್ನಿ ಹೊರಗಡೆ ಎಲ್ಲ ಹೋಗಿ ಬರೋಣ. ಹೊರಗಡೆ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂಥೇಳಿ ನೋಡ್ಕೊಂಡು ಬರೋಣ. ಸುಮಾರು ಹೊತ್ತಾಯಿತು ಆಟ ಆಡೋಕ್ಕೆ ಹೋಗಿದ್ದಾನೆ, ಏನು ಆಟ ಆಡ್ತಿದ್ದಾನೋ ಗೊತ್ತಿಲ್ಲ. ಹೋಗಿ ನೋಡ್ಕೊಂಡು ಬರೋಣ ಬನ್ನಿ. ಆಯುಷ್ ಎಂತ ಮಾಡ್ಯಾನ ಡುಳ್ಯ? ವಾಟ್ ಎಂತ ಮಾಡ್ಯಾನ ಡುಳ್ಯ? ಅಮ್ಮ ಓ ಎಂತ ಮಾಡೋ ನೀನೆ? ಅದೆಂತ ಅದೆ ತಾತ ಎಂತ ಮಾಡೋಲ್ಲ ಸೈಡ್ ಬಾಚನಾ? ಹಾ ತಾತ ತೆಂಗಿ ತುಲಿಪದ ಕತ್ತಿಲ್ ತೆಂಗಿ ದಾರಡ್ತ ಬಂದಿದೆ ಎಲ್ಲುಂಜ ಮಂಡೆ ಎಲ್ಲ ಎಂತ ಇದೆ? ಫುಲ್ ಮಂಡಿಟ್ ಅಂತ ತುಳಿಯಲ್ಲ. ಸರಿ ಅವಳಕ್ಕೆ ಪಪ್ಪಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಹೊರಗಡೆ ತೆಂಗಿನಕಾಯಿ ಸುಲಿತಾ ಇದ್ದಾರೆ, ಅದನ್ನು ಅವ್ನು ನೋಡ್ಕೊಂಡು ಕೂತಿದ್ದಾನೆ. ಸೊ ಸ್ವಲ್ಪ ಹೊತ್ತು ಅಲ್ಲಿ ಆಟ ಆಡ್ತಾನೆ, ಪರವಾಗಿಲ್ಲ. ಆಮೇಲೆ ಇವತ್ತು ತುಂಬ ಬಿಸಿಲು ಬರೋ ಥರ ಇದೆ. ಇವಾಗಂತೂ ಚಳಿ ಇನ್ನೂ ಹೋಗಿಲ್ಲ, ಆದರೆ ಬಿಸಿಲು ಬರ್ಬೋದು. ಓಕೆ, ಇವತ್ತು ತುಂಬ ಬಿಸಿಲು ಬರೋ ಥರ ಇದೆ, ನೋಡೋಣ ಬಿಸಿಲು ಬರ್ಬೋದು. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ಇವಾಗ ಬನ್ನಿ, ನಾನು ನಿಮಗೆ ಈಸಿಯಾಗಿ ಟೊಮೆಟೊ ರಸಮ್ ರೆಸಿಪಿ ಹೇಳ್ಕೊಡ್ತೀನಿ. ತುಂಬಾ ಈಸಿಯಾಗಿ ಮಾಡೋವಂಥದ್ದು, ಬೇಗ ಆಗೋವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ನಾನು ಜಾಸ್ತಿಯಾಗಿ ಇದನ್ನು ಮಾಡ್ತಾ ಇರ್ತೀನಿ, ಯಾಕಂತ ಹೇಳಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಏನು ಹೇಳೋದು, ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಬೇಗ ಕೂಡ ಆಗುತ್ತೆ. ಸೊ ಟೈಮ್ ಸೇವ್ ಮಾಡ್ಬೋದಲ್ಲ ಅದಕ್ಕೆ. ಓಕೆ ಬನ್ನಿ, ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಟೊಮೆಟೊ ಸಾರು ಮಾಡಲಿಕ್ಕೆ ನಾನು ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಓಕೆ, ಇವಾಗ ಸಾಸಿವೆ ಕೂಡ ಸಿಡ್ದಿದೆ. ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಓಕೆ, ಇವಾಗ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಅನ್ನ ಫ್ರೈ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ನಿಮ್ಮ ಹತ್ರ ಒಣಗಿದ ಮೆಣಸಿನ್ಕಾಯಿ ಇದ್ದರೆ ಅದು ಕೂಡ ಹಾಕ್ಕೋಬೋದು, ನನ್ನ ಹತ್ರ ಇರಲಿಲ್ಲ ಅದರಿಂದ ನಾನು ಸ್ಕಿಪ್ ಮಾಡಿದ್ದೀನಿ. ಬೆಳ್ಳುಳ್ಳಿ ಇವಾಗ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಮಾಡಿದ್ಮೇಲೆ ಇವಾಗ ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನೀಗ ಟೊಮೆಟೊ ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನೊಂದು 4 ದೊಡ್ಡ ಟೊಮೆಟೊನ ಬೇಯಿಸಿಲ್ಲ, ಏನಿಲ್ಲ, ಜಸ್ಟ್ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಅದರ ಹಸಿ ಸ್ಮೆಲ್ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ಅದನ್ನ ಫ್ರೈ ಮಾಡ್ಕೋಬೇಕು. ಇವಾಗ ಒಂದು ಕುದಿ ಬಂದಿದೆ, ಸ್ಮೆಲ್ ಎಲ್ಲ ಹೋಗಿದೆ. ಇವಾಗ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ ಪುಡಿ ಮತ್ತು ಪೆಪ್ಪರ್ ಪೌಡರ್, ಕರಿಮೆಣಸು, ಕಾಳುಮೆಣಸು ಪುಡಿ ಮತ್ತು ಇದಕ್ಕೆ ರಸಂ ಪೌಡರ್, ಇಷ್ಟು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ. ಫಸ್ಟ್ ನಾನು ಜಾರ್ ತೊಳೆದು ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಎಷ್ಟು ಅಂದರೆ ಎಷ್ಟು ತಿನ್ನಾಗಿ ಬೇಕು, ತಿಕ್ಕಾಗಿ ಬೇಕು ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಅಂದರೆ ತುಂಬ ತಿಳಿ ಸಾರು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ. ಇವಾಗ ಮುಚ್ಚಿಬಿಟ್ಟು ಒಂದು ಕುದಿ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಇವಾಗ ಕುದಿ ಬರ್ತಾ ಇದೆ, ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಾದಮೇಲೆ ಇದಕ್ಕೆ ನಾನು ಹುಳಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನಿಂಬೆ ರಸ ಅಥವಾ ಏನು ಹೇಳೋದು, ಹುಣಸೆ ಹಣ್ಣಿನ ರಸ ಯಾವ್ದು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಇದು ಕೈ ಹುಳಿ ಅಂತ ಹೇಳಿ ಹೇಳ್ತೀವಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ.
ಟೊಮ್ಯಾಟೋನೇ ಜಾಸ್ತಿ ಹುಳಿ ಇದ್ದರೆ ಆ ಹುಳಿ ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಿಟ್ಟು ಹಾಕ್ಕೊಳ್ಳಿ. ಇವಾಗ ಮತ್ತೆ ಲಿಡ್ ಕ್ಲೋಸ್ ಮಾಡಿ ನಾನು ಸ್ವಲ್ಪ ಹೊತ್ತು ಕುದಿಸ್ಕೊಂಡೆ. ಇವಾಗ ಟೊಮ್ಯಾಟೋ ರಸಂ ರೆಡಿಯಾಗಿದೆ. ನೀವು ಜೀರಿಗೆ ಪುಡಿ ಹಾಕೋ ಬದಲು ಸ್ಟಾರ್ಟಿಂಗಲ್ಲಿ ಒಗ್ಗರಣೆ ಹಾಕ್ಕೊಳ್ತೀವಲ್ಲ, ಆವಾಗ ಬೇಕಾದರೆ ಏನು ಹೇಳೋದು ಇಡೀ ಜೀರಿಗೆ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಜಜ್ಜಿಬಿಟ್ಟು ಜೀರಿಗೆ ಹಾಕ್ಕೋಬೋದು. ಬಟ್ ಇದು ಏನಂತ ಹೇಳಿದ್ರೆ ಇನ್ಸ್ಟೆಂಟಾಗಿ ಮಾಡೋವಂಥದ್ದು. ಓಕೆ, ನೆಕ್ಸ್ಟ್ ಇವಾಗ ಸೊಪ್ಪು ಪಲ್ಯ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಇಲ್ಲೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಎಣ್ಣೆ ಕಾಯಲಿ. ಓಕೆ, ಇವಾಗ ಎಣ್ಣೆ ಕಾದಮೇಲೆ ಇದಕ್ಕೆ ನಾನು ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವೆರಡನ್ನ ಒಟ್ಟಿಗೆ ಹಾಕ್ಕೊಳ್ಳೋದ್ರಿಂದ ಹಸಿಮೆಣಸು ಏನು ಹೇಳೋದು ಸಿಡಿಯಲ್ಲ ಅಂತ ಹೇಳ್ಬೋದು. ಅದರಿಂದ ಇವೆರಡನ್ನ ಒಟ್ಟಿಗೆ ಹಾಕ್ಕೊಳ್ತೀನಿ. ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇವಾಗ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾಕೆ ಇವಾಗಲೇ ತೆಂಗಿನ ತುರಿ ಹಾಕ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ, ತೆಂಗಿನ ತುರಿ ಕೂಡ ಸ್ವಲ್ಪ ಆಯಿಲಲ್ಲಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆದ್ದರಿಂದ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕಿ ಹಾಕಿದ್ರೆ ಅಷ್ಟು ಫ್ರೈ ಆಗಲ್ಲ. ಆದ್ದರಿಂದ ಸಾಲ್ಟ್ ಹಾಕ್ಕೊಳ್ಳೋಣ. ಸೊಪ್ಪುಗೆ ಸೊಪ್ಪು ಪಲ್ಯಕ್ಕೆಲ್ಲ ಯಾವಾಗಲೂ ಸಾಲ್ಟ್ ಫಸ್ಟ್ ನಾವು ಕಡಿಮೆನೇ ಹಾಕೋಬೇಕು. ಆಮೇಲೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಅದು ಹೇಗೆ ಜಾಸ್ತಿ ಆಗಿಬಿಡುತ್ತೆ ಗೊತ್ತೇ ಆಗಲ್ಲ. ಸ್ವಲ್ಪ ಟರ್ಮರಿಕ್ ಪೌಡರ್. ಓಕೆ, ಇವಾಗ ಸೊಪ್ಪನ್ನ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ದಂಟಿನ ಸೊಪ್ಪು ಅಥವಾ ಕೀರೆ ಸೊಪ್ಪು ಅಂತ ಏನು ಹೇಳ್ತೀವಿ ಆ ಸೊಪ್ಪು, ಅದನ್ನು ಹಾಕ್ತಾ ಇದ್ದೀನಿ. ಓಕೆ, ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿದ್ದೀನಿ. ಇದು ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಬೇಯಲಿ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ಈಸಿ ಆಗುತ್ತೆ ಮಿಕ್ಸ್ ಮಾಡೋಕ್ಕೆ, ಅಂದರೆ ಸೊಪ್ಪೆಲ್ಲ ಸ್ವಲ್ಪ ಶ್ರಿಂಕ್ ಆಗಿರುತ್ತಲ್ಲ. ಆದ್ದರಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಮಿಕ್ಸ್ ಮಾಡಿದ್ಮೇಲೆ ಎಷ್ಟು ಕಡಿಮೆ ಕಾಣ್ತಿದೆ ಅಂತ, ಅದು ಬೆಂದ ಮೇಲೆ ಇನ್ನೂ ಕಡಿಮೆ ಆಗುತ್ತಲ್ವ. ಓಕೆ, ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎರಡು ರೆಸಿಪಿ ಅಂದರೆ ಲಂಚ್ಗೆ ಅಂತಲೇ ಹೇಳ್ಬೋದು, ಅನ್ನದ ಜೊತೆ ಟೊಮೆಟೊ ರಸಂ ಮತ್ತು ಸೊಪ್ಪು ಪಲ್ಯ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ದಂಟಿನ ಸೊಪ್ಪು ಪಲ್ಯ. ಇದೆರಡು ಕೂಡ ಹೇಗೆ ಮಾಡೋದು ಅಂತ ಹೇಳಿ ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಜಾಸ್ತಿ ಏನಿಲ್ಲ, ಜಸ್ಟ್ ಎರಡು ರೆಸಿಪಿ ತೋರಿಸಿದ್ದೀನಿ ಅಷ್ಟೇ. ನಂಗೆ ಸ್ವಲ್ಪ ಬೇರೆ ವರ್ಕ್ ಇದೆ, ಪ್ಯಾಕಿಂಗ್ ಎಲ್ಲ ಮಾಡಬೇಕಾಗಿದೆ. ಅದರಿಂದ ಪ್ಯಾಕಿಂಗ್ ಯಾಕೆ ಅಂಥೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಮರೀದೇ ಲೈಕ್ ಮಾಡಿ, ಹಾಗೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಕೇಳ್ಕೊಳ್ತೀನಿ. ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಡ ಸ್ವಪ್ನ ಲೋಕ.